ಮುದು ಬಂಗಾರ. ನಿನ್ ಕಾಲೇಜಲ್ಲೇ ಇದ್ದೆ ಅಲ್ವಾ ಯುವಿ? ಕೇಳಿಸ್ಕೊಂಡ್ರಾ ನೀವು? ಸರಿ, ತಪ್ಪು ಮಾಡಿದಾರ ಇಲ್ವಾ ಅಂತ ಈಗಲೇ ಗೊತ್ತಾಗುತ್ತೆ. ಇದೇ ಹುಡುಗಾನೆ ನನ್ನ ತಲೆಗೆ ಬಾಟ್ಲಿಂದ ಹೊಡೆದಿತ್ತು. ಬೇಲ್ ಇವತ್ತು ಕೂಡ ಆಗಲ್ಲ. ನನಗೆ ನಮ್ಮಪ್ಪನ ಸಹಾಯ ಬೇಕಾಗಿಲ್ಲ. ಇಲ್ಲೇ ಇಟ್ಕೊಂಡು ಬೆಂದು ಹೋಗ್ತೀನಿ, ಸತ್ತು ಹೋಗ್ತೀನಿ. ಆದ್ರೆ ನಮ್ಮಪ್ಪನ ನೆರವಿನ ಬಾಗ್ಲು ಇನ್ ಬಡಿಯಲ್ಲ. ಯುವಿ ಪುಟ್ಟ ಬೇಡಪ್ಪ, ಪ್ಲೀಸ್. ತೋರ್ಕೆ ಪ್ರೀತಿ ಇನ್ ಮುಂದೆ ಬೇಡ. ಯು ಡೋಂಟ್ ವರಿ, ನೀವು ಹೋಗಿ. ವರ್ಷ ಆದ್ಮೇಲೆ, ಹಳೇದ್ರಿಂದ ಅಷ್ಟು ದೂರ ಹೋದ್ಮೇಲೂ ನಾನ್ ವಾಪಸ್ ಬಂದಿದ್ದೀನಿ ಈ ಮನೆಗೆ. ಅದು ನನ್ನ ಮಗನ್ಗೋಸ್ಕರ. ಹೋಗಿ ಕಣ್ಣಾರೆ ನೋಡಿ ಎಂತ ಸಂಸ್ಕಾರ ಕೊಟ್ಟಿದ್ದೀರಾ ನೀವು ನನ್ನ ಮಗಂಗೆ ಅಂತ. ಯಾಕೆ ಯಾಕೆ ಬಿತ್ತಿದ್ರಿ ದ್ವೇಷದ ಬೀಜನ? ಯಾಕಂದ್ರೆ ನನಗಿಷ್ಟ ಇರಲಿಲ್ಲ ವೀರ್ಗಾಗ್ಲಿ ಅಥವಾ ಯುವರಾಜ್ಗಾಗ್ಲಿ ನಿನ್ನ ನೆನಪಾಗೋದು. ನಿನ್ನ ನೆರಳು ಅವ್ರ ಮೇಲೆ ಬೀಳ್ಬಾರ್ದು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ಅದರಿಂದ ಏನ್ ಪಡ್ಕೊಂಡ್ರಿ ನೀವು? ಇವತ್ ನನ್ ಮಗ ಪೊಲೀಸ್ನವ್ರ ವಶದಲ್ಲಿದ್ದಾನೆ. ಅವನ್ ಕಣ್ಣಲ್ಲಿ ತನ್ನ ತಂದೆಗೆ ಯಾವ್ದೇ ಪ್ರೀತಿನೂ ಇಲ್ಲ, ಹಾಗೆ ಗೌರವನೂ ಇಲ್ಲ. ಇಷ್ಟಕ್ಕೂ ನೀನ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಒಬ್ಬ ತಾಯಿ, ಯುವರಾಜ್ ಸಿಂಗ್ ಬ್ಯಾಡ್ಗಿ ಅವರ ತಾಯಿ. ಅಮ್ಮ, ತನ್ನ ಮತ್ತೆ ಬೇರೆ ಮಗು ಮಧ್ಯೆ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳುವಾಗ ಆ ಅಮ್ಮ ಎಲ್ ಹೋಗಿದ್ಲು ಹೇಳು, ಎಲ್ ಹೋಗಿದ್ಲು? ನೀನ್ ಈ ಕುಟುಂಬಕ್ಕೆ
ವಾರಸದಾರನ್ನ ಕೊಟ್ಟೆ. ಅದನ್ನ ಬಿಟ್ಟು ಅವನಿಗೂ ನಿನಗೂ ಬೇರೆ ಯಾವ ಸಂಬಂಧನೂ ಇಲ್ಲ. ನಿನಗೆ ಏನು ಗೊತ್ತು ನಾನು ಅವನನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ಅಂತ? ನೋಡ್ದೆ ನಾನು, ನನ್ನ ಕಣ್ಣಾರೆ ನೋಡ್ಕೊಂಡು ಬಂದೆ ನೀವು ನನ್ನ ಮಗನ್ನ ಹೇಗೆ ಸಾಕಿದಿರ ಅಂತ. ಹಾಗಾದ್ರೆ ನೀನು ಪೊಲೀಸ್ ಸ್ಟೇಷನ್ ಹೋಗಿದ್ದ ಅಂದ್ರೆ ವೀರ್? ನಾನು ವೀರ್ ಜೊತೆನೇ ಬಂದಿರೋದು ಅಮ್ಮ. ವೀರ್ ಜೊತೆನ? ಏನು ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ಯಾ? ಈ ಮನೆ ನಿನಗೆ ಆರ್ತಿ ಎತ್ತಿ ಸ್ವಾಗತ ಮಾಡುತ್ತೆ ಅನ್ಕೊಂಡಿದ್ಯಾ? ಹೊರಟೋಗು ಇಲ್ಲಿಂದ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೊರಟೋಗು. ಈ ಮನೆಯಲ್ಲಿ ಸ್ಥಾನ ಕೇಳಕ್ಕೂ ಬಂದಿಲ್ಲ ಅಮ್ಮ. ಮತ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ನೀನ್ ನನ್ನಿಂದ ಸಂಬಂಧ ಮುರ್ಕೊಂಡ್ರಿ, ನಾನ್ ಸುಮ್ಮನಿದ್ದೆ. ನನ್ನಿಂದ ಹೆಂಡತಿ ಅನ್ನೋ ಅಧಿಕಾರ ಕಿತ್ಕೊಂಡ್ರಿ, ಆದ್ರೂ ನಾನ್ ಸುಮ್ಮನೆ ಇದ್ದೆ. ನನ್ ಮಗನ್ನ ನಿಮ್ ಕೈಗೊಪ್ಸಿ ನಾನ್ ಹೊರಟೋದೆ, ಮತ್ತೆ ಹಿಂತಿರುಗಿ ಯಾವತ್ತೂ ನೋಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನನಗ್ ಗೊತ್ತಿತ್ತು ನನ್ ಮಗ ದೊಡ್ಡವನಾದ್ಮೇಲೆ ವೀರ್ ಹಾಗಾಗ್ತಾನೆ ಅಂತ. ಆದ್ರೆ ಇಲ್ಲ, ಅವನ್ ಬೇರೆ ಏನೋ ಆಗಿದ್ದಾನೆ. ನಾನ್ ಜೈಲಲ್ಲಿದ್ದೆ, ನಾನ್ ಅಸಹಾಯಕಳಾಗಿದ್ದೆ. ಆದ್ರೆ ನನ್ ಮಗ ಅಂತ ನಿಮ್ಮಡ್ಲಲ್ಲೇ ಬೆಳ್ದಿದ್ದಲ್ವಾ? ಅವನ್ಗೆ ಒಬ್ಬ ಕೆಲ್ಸದವಳ ಮಗಳು ಸಂಸ್ಕಾರ ಕೊಟ್ಟಿಲ್ಲ, ಕೊಟ್ಟಿರೋದು ಅವನ ಅಜ್ಜಿ ಸುಮತಿ ಬ್ಯಾಡ್ಗಿ ಸಂಸ್ಕಾರ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಇವತ್ತು ವೀರ್ ಸಿಂಗ್ ಬ್ಯಾಡ್ಗಿ ಅವ್ರ ಮಗ ಜೈಲಲ್ಲಿದ್ದಾನೆ? ಯಾಕೆ ಇವತ್ತು ಅವನ್ ಕಣ್ಣಲ್ಲಿ ನಾಚಿಕೆ ಇಲ್ಲ? ಯಾಕೆ ಅವನ್ ತನ್ನ ತಂದೆನ ದ್ವೇಷಿಸ್ತಾನೆ ಹೇಳಿ? ಉತ್ತರ ಕೊಡಿ ನನಗೆ ಅಮ್ಮ. ವೀರಲ್ಲಿರೋ ಒಂದೇ ಒಂದು ಗುಣನೂ ಇಲ್ಲ ಅವನಲ್ಲಿ. ಅಯ್ಯೋ, ನೀವಂತೂ ಅವನಲ್ಲಿ ವಂಶಿ ಬಣ್ಣನೇ ತುಂಬಿಟ್ರಿ. ನನ್ ಮಗ ನನ್ನ ದ್ವೇಷಿಸ್ತಾನೆ, ನಿಮ್ ಗುರಿ ಸಾಧಿಸೋಕ್ಕೋಸ್ಕರ ನೀವ್ ನನ್ ಮಗನ ಜೀವನನೇ ಹಾಳ್ ಮಾಡ್ಬಿಟ್ರಿ. ಇದೆಲ್ಲ ಸುಳ್ಳು. ನನ್ನ ಮೊಮ್ಮಗ ತುಂಬಾ ಒಳ್ಳೆಯವನು. ಅವನಿಗಾಗ್ಲಿ ಅಪ್ಪಗಾಗ್ಲಿ ಅಥವಾ ಈ ಮನೆಗಾಗ್ಲಿ ನಿನ್ನ ಅಗತ್ಯ ಇಲ್ಲ. ಅಂದ ಮೇಲೆ ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಕಣ್ಣನ್ನ ಮುಚ್ಚೋದ್ರಿಂದ ಹೊರಗೆಲ್ಲ ಕತ್ಲಾಗ್ಬಿಡಲ್ಲ ಅಮ್ಮ. ನನಗ್ ಯಾವ ಸ್ಥಾನನೂ ಇಲ್ಲ ಅಂದ್ರೆ ಮತ್ ಯಾಕೆ ವೀರ್ ನನ್ನ ಹುಡುಕೊಂಡು ಅಲ್ದಾಡ್ತಿದ್ದಾರೆ? ನಾನ್ ನಿಮಗ್ ಹೇಳ್ತೀನಿ, ನಿಮ್ ಮಗ ನನ್ನೇ ಕೇಳ್ತಾ ಇದ್ದಾರೆ ಇಚ್ಚ ಯಾರು ಅಂತ. ಎಷ್ಟೋ ತಂದ ಮಾಡ್ತಿದ್ದೀನಿ ಸಿಹಿ. ಏನಾಯ್ತು ಕಂದ, ಏನ್ ವಿಷಯ? ನೋಡಿ ಅಜ್ಜಿ, ನಾನು ಆಗ್ಲಿಂದ ಅಮ್ಮರಿಗೆ ಫೋನ್ ಮಾಡ್ತಿದ್ದೀನಿ, ಅವ್ನು ಫೋನ್ ತೆಗಿತಾನೆ ಇಲ್ಲ. ಆಗ್ಲಿಂದಲೂ ಅನ್ರೀಚೇಬಲ್ ಮಾಡ್ತಿದ್ದೆ. ನೀನ್ ಬೆಳಗ್ಗೆ ಮಾತಾಡ್ಬೋದಲ್ವಾ? ಐ ಜಸ್ಟ್ ಹೇಟ್ ಯು ಯುವಿ. ಅಜ್ಜಿ, ನಾನು ದ್ವೇಷಿಸ್ತೀನಿ ಯುವರಾಜನ್ನ, ತುಂಬಾ ದ್ವೇಷಿಸ್ತೀನಿ ಆ ಹುಡುಗನ್ನ. ಅವ್ನು ತುಂಬಾನೇ ಪೋಕ್ರಿ ಹುಡುಗ, ಬರೀ ದುಡ್ಡಿನ ಅಹಂಕಾರ ಇದೆ. ಎಂತ ವಿಧಿಯಾಟ ಇದು ಜೀವನದಲ್ಲಿ. ಅಣ್ಣ ತಂಗಿ ಇಬ್ರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಒಬ್ರಿಗೊಬ್ರು ಗೊತ್ತಿದ್ರು ಗುರ್ತು ಹಿಡ್ದಿಲ್ಲ, ಒಂದೇ ತಾಯಿ ಮಕ್ಕಳಾದ್ರೂ ಇಷ್ಟೊಂದು ವ್ಯತ್ಯಾಸ. ನನ್ನ ಇಚ್ಛನ್ ಮಗ ಯಾಕೆ ಹೀಗೆ? ಏನ್ ಅನ್ಕೊಂಡಿದ್ದಾನೆ ಆ ಹುಡುಗ ತನ್ನನ್ ತಾನು? ಹೇಗ್ ಹೊಡೆದಿದ್ದಾನೆ ನನ್ನ ಅಮ್ಮರ್ಗೆ? ಫೋನ್ ಯಾಕೆ ಸಿಗ್ತಾ ಇಲ್ಲ? ಅವನ್ಗೇನೂ ಆಗಿರಲ್ಲ ಅಲ್ವಾ? ಸಿಹಿ, ಆ ಅಮ್ಮರ್ಗಾಗಿ ಇಷ್ಟೊಂದು ಚಿಂತೆ ಮಾಡ್ತಿರೋದು ಹೇಗಿದೆ ಅಂದ್ರೆ, ಅವಳ ಹುಡುಗನ ಪ್ರೀತಿ ಏನಾದ್ರೂ? ಇಲ್ಲ ಇಲ್ಲ ಸಿಹಿ. ಕಂದ, ಈಗ ತುಂಬಾ ಹೊತ್ತಾಗಿದೆ ಅಲ್ವಾ? ಬೆಳಗ್ಗೆ ಫೋನ್ ಮಾಡ್ಬೋದಲ್ಲ ಅವನ್ಗೆ. ಏನ್ ಗೊತ್ತಾ ಅಜ್ಜಿ, ಅಮರ್ ತುಂಬಾ ಒಳ್ಳೆ ಹುಡುಗ,
ಯಾರ ಜೊತೆನೂ ಜಗಳ ಆಡಕ್ ಸಾಧ್ಯನೇ ಇಲ್ಲ. ಈ ಯುವಿನೇ ತುಂಬಾ ಕೆಟ್ಟ ಹುಡುಗ. ಏನ್ ಗೊತ್ತಾಜಿ, ಇವತ್ ಅವರ್ ನನ್ನ ಜೊತೆ ಡಾನ್ಸ್ ಕೂಡ ಮಾಡ್ದ. ಅವನು ತುಂಬಾ ಒಳ್ಳೆ ಮನ್ಸಿರೋ ಹುಡುಗ. ಹೇಗಿದಾನೋ ಏನೋ ಗೊತ್ತಿಲ್ಲ, ತುಂಬಾನೇ ಏಟಾಗಿದೆ ಅವನ್ಗೆ. ಅವನಿಗೇನೂ ಆಗಿರಲ್ಲ ಅಲ್ವಾ ಅಜ್ಜಿ? ಸಿಹಿ ಕಂದ ಚಿಂತೆ ಮಾಡೋ. ಅದ್ ಹೇಗ್ ಚಿಂತೆ ಮಾಡದೆ ಇರ್ಲಿ ಅಜ್ಜಿ, ಅವನಂದ್ರೆ ನನಗ್ ತುಂಬಾ ಇಷ್ಟ. ಇಷ್ಟ ಏನ್ ಹೇಳಕ್ ಹೊರಟಿದ್ದೆ ನೀನು?